ವಿಚಾರ ಸ್ಥಿತಿ ಯಾವ ಏನು ವಿಚಾರ ಯೋಚನೆ ಮಾಡ್ತಾರೋ ಅದು ಒಳ್ಳೆ ಅದು ಆಗುವಂಥದ್ದು. ಅದು ಆಗ್ಬೇಕಿದ್ರೆ ನಮ್ಮ ಮನಸ್ಸು ಆತ್ಮನ ಜೊತೆಗೆ ಸ್ವಲ್ಪ ಕಾಲವಾದರೂ ಶಾಂತವಾಗಿ ಸಮ್ಮಿಳಿತವಾಗಿ ಆಗಿರ್ತಾ ಇರಬೇಕು. ಆಗ ಮನಸ್ಸಿಗೆ ಪ್ರಬಲವಾದ ಶಕ್ತಿ ಸಿಗ್ತದೆ, ಶಕ್ತಿ ಬರ್ತದೆ. ಎಲ್ಲರೂ ಗೊತ್ತಿದೆ, ನೀವು ಎಲ್ಲ ತಿಳ್ಕೊಂಡಿದ್ದೀರಾ. ಇವತ್ತು ಸ್ವಲ್ಪ ಮೇಲ್ ಅಲ್ಲಿ ಆ ಕಡೆ ಈ ಕಡೆ ಒಂದು ಮಾಲಿಕ್ಯುಲರ್ ಲೆವೆಲ್, ಅಟಾಮಿಕ್ ಲೆವೆಲ್, ಸಬ್ ಅಟಾಮಿಕ್ ಲೆವೆಲ್, ಈ ತರ ಬೇರೆ 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 ಹಂತಗಳಿದೆ. ಒಂದು ವಸ್ತು ಪದಾರ್ಥ ಮತ್ತೆ ಅಣು ಪರಮಾಣು ಲೆವೆಲ್, ಈ ತರ ಹಲವಾರು ಹಂತದಲ್ಲಿ ಈ ಪ್ರಪಂಚಗಳಿವೆ. ಈಗ ನೋಡಿದ್ ಒಂದು ಪ್ರಧಾನಮಂತ್ರಿ ಇದ್ದಾರೆ, ಆಮೇಲೆ ಮುಖ್ಯಮಂತ್ರಿ ಇದ್ದಾರೆ, ಆಮೇಲೆ ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದಾರೆ, ಮತ್ತೆ ಪೂರ್ವಜರು ಕಂಡುಕೊಂಡಿದ್ರು. ಅದಕ್ಕೇನು ಹೇಳಿದ್ರು ಅವರು, ಒಂದೊಂದು ಮನೆಗೂ ಒಬ್ಬೊಬ್ಬರು ವ್ಯಕ್ತಿಗೂ ಹೇಳಿದ್ರು ನಿನ್ನ ಇಷ್ಟ ದೇವತೆ ಅಂದ್ರು, ಮತ್ತೆ ಒಂದೊಂದು ಮನೆಗೆ ಹೇಳಿದ್ರು ನಿಮ್ಮ ಮನೆ ಕುಲ ದೇವತೆ ಅಂತಂದ್ರು, ಆಮೇಲೆ ಕ್ಷೇತ್ರಪಾಲ ಅಂತಂದ್ರು. ಒಂದಕ್ಕೆ ಒಂದು ಮಟ್ಟದ ಹೆಚ್ಚಿನ ಮಟ್ಟದ ಸೋಲ್ ಸ್ಪಿರಿಟ್ ಏನ್ ಹೇಳ್ತೀವಿ, ಆತ್ಮ, ಗಂಧರ್ವ ಆತ್ಮ, ಗಂಧರ್ವ ಶಕ್ತಿಯಾಗಿರ್ತಕ್ಕಂಥ ಎಲ್ಲ ಸಂಗೀತಜ್ಞರು ಇರ್ತದೆ. ಆದ್ರೆ ಅವ್ರು ಒಂದ್ ಕೆಲಸ ಮಾಡ್ತಾರೆ, ಗಂಧರ್ವ ಶಕ್ತಿ ಬೇರೆಯವ್ರಿಗೇನೋ ಸಂತೋಷ ಅಂತ ಸ್ಪಿರಿಟ್ ಅಂದ್ರೆ ಒಂದು ಶಕ್ತಿ, ದಿವ್ಯ ಶಕ್ತಿ ಎಲ್ಲ ಧನಿಕರಲ್ಲೂ ಇರ್ತದೆ. ಸ್ವಾಗತ ಸಮಿತಿಯ ಪರವಾಗಿ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಗುರೂಜಿಯನ್ನು ಸ್ವಾಗತಿಸಿದರು. ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಂಗಳೂರು ಹೊರವಲಯದ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ತಾಂತ್ರಿಕ ಕಾಲೇಜಿನಲ್ಲಿ 3 ದಿನಗಳ ಕಾಲ ನಡೆಯುವ ಬಾಹ್ಯಾಕಾಶ ವಿಚಾರಾಧಾರಿತ ಕಾರ್ಯಕ್ರಮವನ್ನು ಗುರುವಾರ ಉದ್ಘಾಟಿಸಲಾಯಿತು. ಮಂಗಳೂರು ಹೊರವಲಯದ ಸಹ್ಯಾದ್ರಿ ಇಂಜಿನಿಯರಿಂಗ್ ಹಾಗೂ ವ್ಯವಹಾರ ಆಡಳಿತಾತ್ಮಕ ಕಾಲೇಜಿನಲ್ಲಿ ಬಾಹ್ಯಾಕಾಶ ಮತ್ತು ವಿಮಾನ ತಾಂತ್ರಿಕತೆ ಕುರಿತಾದ 3 ದಿನಗಳ ಪ್ರಾಧ್ಯಾಪಕರ ಅಭಿವೃದ್ಧಿ ಕಾರ್ಯಾಗಾರ ಗುರುವಾರ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀಮತಿ ಸೀಮಾ ಸ್ವಾಗತಗೈದರು. ಸಂಘಟಕರಾದ ಪ್ರೊಫೆಸರ್ ದಯಾನಂದ ಶೆಟ್ಟಿ ಪ್ರಸ್ತಾವನೆಗೈದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರಿನ ಏರೋ ಇಂಡಿಯನ್ ಸಂಸ್ಥೆಯ ನಿವೃತ್ತ ಪ್ರೊಫೆಸರ್ ಕಾರ್ಯಾಗಾರದ ಮಹತ್ವದ ಬಗ್ಗೆ ಬೆಳಕು ಚೆಲ್ಲಿದರು. Basic thing everybody would like to see is all people actually marveled by the way actually God has created the human being, and they think that the smartness has come from either a man or woman structure, as well as from the some of the animals who are smart in some way or other. So you would like to actually reproduce their biological systems in some way or other. So I think the ability to sense, process and react is what I think is the smartness. ಎಡಿಎ ಬೆಂಗಳೂರಿನ ಉಪಯೋಜನಾ ನಿರ್ದೇಶಕರಾದ ಡಾಕ್ಟರ್ ಬಿ ಅಶೋಕ್ ದಿಕ್ಸೂಚಿ ಭಾಷಣ ಗೈದರು. In fact, this is much beyond our the regular curriculum and all the curriculum. But the desktop, laptops, etc., etc., on your table or on your lap, it's all because of the aerospace industry. Whether it is a communication system or any new materials with high strength to weight ratio, and whatever you take, almost all the innovations are all because of the necessity arrived. ಎಚ್ಎಎಲ್ ಸೀನಿಯರ್ ಮ್ಯಾನೇಜರ್ ಸುಬ್ರಹ್ಮಣ್ಯ ಶಾಸ್ತ್ರಿ ಸಕಾಲಿಕ ಸಲಹೆಗಳನ್ನಿತ್ತರು. ಪುರುಷೋತ್ತಮ್ ಕೊನೆಯಲ್ಲಿ ವಂದನಾರ್ಪಣೆಗೈದರು. ಈ ಕಾರ್ಯಾಗಾರ 3 ದಿನಗಳ ಕಾಲ ನಡೆಯಲಿದ್ದು ಆಸಕ್ತರು ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಕಾರ್ಯಾಗಾರದ ಪ್ರಯೋಜನ ಪಡೆಯಲಿದ್ದಾರೆ.